Hi, hello, namaste friends. Welcome to my YouTube channel Tech World with Pranika. Tech World with Pranika namathonudaya swagata suswagata. Friends, ivattinodalli Bharathi Cement Scholarship anta barthe 2022-23 salanalli application kuda karidare. Idakke yav tara arji salisbeku mattu yava category vidyarthigalu eshtu tarigati hottidare mattu eshtu amount barthe annu sampanavade tilisikodtini. Tappadun skip madade poorthiyagi nodi hage nimge eshtu adre ondu like share subscribe madi. Nodi friends, Bharathi Cement Scholarship na application hakbekadre ni particular agi ವಿದ್ಯಾರ್ಥಿಗಳು ನೋಡಿ ಫ್ರೆಂಡ್ಸ್, ಇಲ್ಲಿ 9th to 10th ಐ ಟಿ ಐ ಡಿಪ್ಲೊಮಾ ಡಿಗ್ರಿ ವಿದ್ಯಾರ್ಥಿಗೆ ಭಾರತೀಯ ಸಿಮೆಂಟ್ ಅವರವತ್ತಿಂದ 35,000 ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟ್ ಬರ್ತಾ ಹೋಗುತ್ತೆ. ಸೊ ಈ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸೋದಕ್ಕಿಂತ ಇನ್ನು ಯಾವ್ಯಾವ ಕಂಡೀಷನ್ಸ್ ಇದಾವೆ ಏನು ಅಂತ ನೋಡೋದಾದರೆ, ಭಾರತೀಯ ಸಿಮೆಂಟ್ ಸ್ಕಾಲರ್ಶಿಪ್ಗೆ ಅರ್ಜಿ ಸಲ್ಲಿಸಿದಂಥ ವಿದ್ಯಾರ್ಥಿ ವಾರ್ಷಿಕ 35,000 ರೂಪಾಯಿ ನಿಮ್ಮ ಖಾತೆಗೆ ಬರುತ್ತೆ. 9th to 10th ಐ ಟಿ ಐ ಡಿಪ್ಲೊಮಾ ಪದವಿ ಪಿ ಜಿ ಓದ್ತಾಯಿರ್ತಕ್ಕ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದು ಸಂಪೂರ್ಣ ಉಚಿತವಾಗಿದ್ದು, ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಿದ ಮೇಲೆ ಅವರ ಅಕೌಂಟ್ಗೆ ಡೈರೆಕ್ಟಾಗಿ ಅಮೌಂಟ್ ಬಂದು ಜಮಾ ಆಗುತ್ತೆ. ಭಾರತೀಯ ಸಿಮೆಂಟ್ ಸ್ಕಾಲರ್ಶಿಪ್ 2022-23 ಭಾರತೀಯ ಸಿಮೆಂಟ್ ಕಾರ್ಪೊರೇಷನ್ ಪ್ರೈವೇಟ್ ಇಂಡಿಯಾ ಲಿಮಿಟೆಡ್ ವತಿಯಿಂದ ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳು ಅವರ ಅಧ್ಯಯನದಲ್ಲಿ ಸಹಾಯ ಮಾಡಲಿಕ್ಕೆ, ಇದನ್ನು ಹಣಕಾಸಿನ ತೊಂದರೆ ಇಲ್ಲದೆ ಅಧ್ಯಯನ ಪೂರ್ಣಗೊಳಿಸಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಸ್ಟಾರ್ಟ್ ಮಾಡಿರ್ತಕ್ಕಂಥ ಸ್ಕಾಲರ್ಶಿಪ್ಪು 2022-23 ಸಾಲಿನ ಅರ್ಜಿಯನ್ನು ಕೂಡ ಕರೆದರೆ. ಸೊ ಹಾಗಾಗಿ 9th ತರಗತಿಯಿಂದ ಹಿಡ್ಕೊಂಡು ಪಿ ಜಿವರೆಗೆ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ ಕೂಡ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದಾಗಿದೆ. ಮತ್ತು ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಏನೇನು ಮಾನದಂಡ ಅಂದರೆ ಭಾರತೀಯ ನಾಗರಿಕರಾಗಬೇಕು ಮತ್ತು ಅದರ ಜೊತೆಗೆ 9th to 12th ತರಗತಿಯಲ್ಲಿ ಉತ್ತೀರ್ಣರಾಗಿರಬೇಕಾಗುತ್ತೆ. ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಪಿ ಜಿ ಇಂಜಿನಿಯರಿಂಗ್ನಲ್ಲಿ ಓದ್ತಾ ಇರಬೇಕಾಗುತ್ತೆ. ವಾರ್ಷಿಕವಾಗಿ ಆದಾಯ 5 ಲಕ್ಷ ರೂಪಾಯಿ ಅಂತ ಕಡಿಮೆ ಇರಬೇಕಾಗುತ್ತೆ. ವಿದ್ಯಾರ್ಥಿ ವೇತನ ಏನಪ್ಪ ಅಂದರೆ ಬಿ ಟೆಕ್ ಓದ್ತಿದ್ರೆ 35,000 ರೂಪಾಯಿ, ಎಮ್ ಟೆಕ್ ಓದ್ತಿದ್ರೆ 40,000, ಪದವಿ ಓದ್ತಾ ಇದ್ರೆ ನಾರ್ಮಲ್ BA BSc ಬಿಕಾಮ್ ಓದ್ತಿದ್ರೆ 20,000 ರೂಪಾಯಿ, ಅದ್ರ ಜೊತೆಗೆ ಡಿಪ್ಲೊಮಾ ಕೋರ್ಸ್ಗಳನ್ನ ಓದ್ತಾ ಇದ್ರೆ 15,000 ರೂಪಾಯಿ, ಸ್ನಾತಕ ಓದ್ರೆ ಪದವಿ ಓದ್ತಿದ್ರೆ 25,000, ಐ ಟಿ ಐ ಕೋರ್ಸ್ಗಳನ್ನ ಓದ್ತಿದ್ರೆ 10,000, 9th to 12th ಓದಿದ್ರೆ 10,000 ರೂಪಾಯಿ ಸ್ಕಾಲರ್ಶಿಪ್ ಅಮೌಂಟು ಬರ್ತಾ ಹೋಗುತ್ತೆ. ವಿದ್ಯಾರ್ಥಿ ವೇತನ ದಾಖಲೆಗಳನ್ನು ನೋಡಿದರೆ ಪಾಸ್ಪೋರ್ಟ್ ಫೋಟೋ ಬೇಕಾಗುತ್ತೆ, ನಿಮ್ಮದು ಫೋಟೋ ಈಗ ರೀಸೆಂಟಾಗಿ ಕಲರ್ ಪಾಸ್ಪೋರ್ಟ್ ಫೋಟೋ, ಐ ಡಿ ಕಾರ್ಡು, ಆಧಾರ್ ಕಾರ್ಡ್ ಇರ್ಬೋದು, ವೋಟಿಂಗ್ ಕಾರ್ಡ್ ಇರ್ಬೋದು ಅಥವಾ DL ಇರ್ಬೋದು, ಆಮೇಲೆ ಅಡ್ರೆಸ್ ಪ್ರೂಫ್ ಬೇಕಾಗುತ್ತೆ, ರೇಷನ್ ಕಾರ್ಡು, ಆದಾಯ ಪ್ರಮಾಣ ಪತ್ರ, 5 ಲಕ್ಷಕ್ಕಿಂತ ಕಡಿಮೆ ಇನ್ಕಮ್ಮು, ಮತ್ತು ಬ್ಯಾಂಕ್ ಪಾಸ್ಬುಕ್ಕು, ಲಾಸ್ಟ್ ಎಕ್ಸಾಮಲ್ಲಿ ಪಾಸ್ ಆಗಿರ್ತಕ್ಕಂಥ ಎಕ್ಸಾಮ್ ಮಾರ್ಕ್ಸ್ ಕಾರ್ಡು, ಮತ್ತು ಫೀ ರಿಸಿಪ್ಟು, ಬೋನಿಫೈಡ್ ಸರ್ಟಿಫಿಕೇಟು, ಮತ್ತು ಅದರ ಜೊತೆಗೆ ಮಾರ್ಕ್ಸ್ ಕಾರ್ಡು ಫಸ್ಟ್ ಇಯರ್ನ ಹೊರತುಪಡಿಸಿ. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ ಫ್ರೆಂಡ್ಸ್, ವಿದ್ಯಾರ್ಥಿಗೆ ಅರ್ಜಿ ಸಲ್ಲಿಸೋದು ಎಲ್ಲಿ ಅಂದರೆ ಭಾರತೀಯ ಸಿಮೆಂಟ್ ವಿದ್ಯಾರ್ಥಿಗಳ ಅರ್ಜಿ ಸಲ್ಲಿಕೆ ಸಂಪೂರ್ಣ ಉಚಿತವಾಗಿದ್ದು, ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನೀವು ವಿದ್ಯಾಸಾರ್ಥಿ ಪೋರ್ಟಲ್ಗೆ ಹೋಗಿ ಕೂಡ ಅರ್ಜಿನೂ ಕೂಡ ಸಲ್ಲಿಸ್ಬೋದಾಗಿದೆ ಭಾರತೀಯ ಸಿಮೆಂಟು. ಸೊ ಆ ಪರ್ಟಿಕ್ಯುಲರ್ ಸ್ಕಾಲರ್ಶಿಪ್ನ ಕೂಡ ಲಿಂಕ್ನು ಕೂಡ ಅಲ್ಲಿ ಡಿಸ್ಕ್ರಿಪ್ ಬಾಕ್ಸಲ್ಲಿ ಹಾಕಿರ್ತೀನಿ. ವಿದ್ಯಾರ್ಥಿ ಕೂಡಲೇ ಅರ್ಜಿನೇ ಕೂಡ ಸಲ್ಲಿಸಿ. ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ಈ ತಿಂಗಳು 31 ಇದೆ, ಮತ್ತು ಅದನ್ನು ಎಕ್ಸ್ಟೆಂಡ್ ಕೂಡ ಮಾಡಿಕೊಡ್ತಾರೆ ನಿಮಗೆ ಆಟೋಮೆಟಿಕ್ಲಿ. ವಿದ್ಯಾರ್ಥಿ ಕೂಡ ಇದನ್ನು ಎಕ್ಸ್ಟೆಂಡ್ ಮಾಡಿಕೊಂಡು ನಂತರ ನೀವೇನಪ್ಪ ಸ್ಕಾಲರ್ಶಿಪ್ ಕೂಡ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಸೊ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗೆ ಎಲಿಜಿಬಲ್ ಕೂಡಲೇ ಅರ್ಜಿನ ಕೂಡ ಸಲ್ಲಿಸಿ ಮತ್ತು ಅದರ ಜೊತೆಗೆ ಸ್ಕಾಲರ್ಶಿಪ್ನು ಕೂಡ ಪಡ್ಕೊಳ್ಳೋದು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ 9th 10th ಐ ಟಿ ಐ ಡಿಪ್ಲೊಮಾ ಡಿಗ್ರಿ ಪಿ ಜಿ ಯು ಜಿ ಓದ್ತಾ ಇದ್ದ ವಿದ್ಯಾರ್ಥಿಗಳು ಕೂಡಲೇ ನಾನು ಅರ್ಜಿ ಸಲ್ಲಿಸಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಗಿಡದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬರ್ ಲ್ಯಾಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.